ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, KSRTC ಡಿಪೋ ಮುಂಭಾಗ, ಬೆಂಗಳೂರು ಜೋಡಿ ರಸ್ತೆ, ಚಿಂತಾಮಣಿ. ನಮ್ಮ ಸಂಸ್ಥೆಯು 1994 ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ 2 ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಆಫೀಸ್ ಫರ್ನಿಚರ್ಸ್, ಬೆಡ್ರೂಮ್ ಕಾರ್ಡ್ಸ್, ವಾರ್ಡ್ರೋಬ್ಸ್, ಸ್ಲೀಪೆಲ್ ಅಂಡ್ ಸೆಂಚುರಿ ಮ್ಯಾಟರ್ಸ್, ಸೋಫಾ ಮ್ಯಾಟ್, ಬೆಡ್ಶೀಟ್, ಪಿಲ್ಲೋಸ್ ಹಾಗೂ ಮಾಡ್ಯುಲರ್ ಕಿಚನ್ ಮನೆಯ ಎಲ್ಲ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಕೈಗೆಟುವ ಬೆಲೆಗಳಲ್ಲಿ ತಕ್ಕಂತೆ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತಿದೆ. ಇನ್ನೇಕೆ ತಡೆ, ಇಂದೇ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ಬೆಂಗಳೂರು ಜೋಡಿ ರಸ್ತೆ, KSRTC ಡಿಪೋ ಮುಂಭಾಗ, ಚಿಂತಾಮಣಿ. ಬೆಳಕು ಚೆಲ್ಲಿದ ಚೇಳು ರಸ್ತೆಯ ಬೀದಿ ದೀಪಗಳು. ರಾತ್ರಿಯ ವೇಳೆಯಲ್ಲಿ ಚಿಂತಾಮಣಿ ನಗರದಲ್ಲಿ ಪಾದಚಾರಿಗಳು, ಅದರಲ್ಲೂ ಸಾರ್ವಜನಿಕರು ಓಡಾಡಲು ಹಾಗೂ ವಾಹನಗಳು ಸುರಕ್ಷಿತವಾಗಿ ಸಂಚರಿಸಲು ಬೀದಿ ದೀಪಗಳು ಅವಶ್ಯಕ. ಅದರಲ್ಲೂ ನಗರದ ಜನನಿಬಿಡ ಮತ್ತು ವಾಹನ ದಟ್ಟಣೆ ರಸ್ತೆಯಲ್ಲಿ ರಾತ್ರಿ ವೇಳೆಯಲ್ಲಿ ಬೀದಿ ದೀಪಗಳ ಅವಶ್ಯಕತೆ ಇದೆ. ಅಂಥ ಬೀದಿ ದೀಪಗಳು ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆ ರಸ್ತೆಯಾಗಿರುವ ಚೇಳೂರು ಜೋಳಿ ರಸ್ತೆಯಲ್ಲಿ ಅಳವಡಿಸಿದ್ದ ಬೀದಿ ದೀಪಗಳು ಕೆಟ್ಟು ಮೂಲೆ ಗುಂಪು ಆಗಿರುವುದು ಒಂದೆಡೆಯಾದರೆ, ರಸ್ತೆಯ ವಿಭಜಕದಲ್ಲಿ ಹಾಕಿದ ಗಿಡಮರಗಳನ್ನು ಸಮಯಕ್ಕೆ ಸರಿಯಾಗಿ ಕಟಾವು ಮಾಡದ ಪರಿಣಾಮ ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದು ಸುಗಮ ಸಂಚಾರಕ್ಕೆ ತೊಂದರೆಯಾದರೆ, ವಿಭಜಕದ ಬೀದಿ ದೀಪಗಳು ಬೆಳಕು ಬೆಳೆದ ದೊಡ್ಡ ಮರಗಳ ಮೇಲೆ ಬೆಳಕು ಬೀಳುತ್ತಿತ್ತೆ ಹೊರತು ರಸ್ತೆಯಲ್ಲಿ ಬೀದಿ ದೀಪಗಳ ಬೆಳಕು ಬೀಳದೆ ಹಲವು ಅನಾನುಕೂಲತೆಗೂ ಸಹ ಕಾರಣವಾಗಿತ್ತು. ಇನ್ನು ಚೇಳು ರಸ್ತೆಯ 37 ಕಂಬಗಳಲ್ಲಿ LED ಲೈಟ್ಗಳನ್ನು ಅಳವಡಿಸಲು, ರಸ್ತೆ ವಿಭಜಕ ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡಲು ಪಣ ತೊಟ್ಟ ನಗರಸಭೆಯ ಪೌರಾಯುಕ್ತ GN ಚಲಪತಿರವರು ಉನ್ನತ ಶಿಕ್ಷಣ ಸಚಿವರ ಸಹಕಾರದೊಂದಿಗೆ ರಸ್ತೆ ವಿಭಜಕದಲ್ಲಿ ಸುಗಮ ಸಂಚಾರಕ್ಕೆ ಸಾರ್ವಜನಿಕರಿಗೆ ತೊಂದರೆಯಾಗಿರುವ ಮರಗಿಡಗಳನ್ನು ಟ್ರಿಮ್ ಮಾಡಿಸಿ ಚೇಳು ಜೋಡಿ ರಸ್ತೆಯ ಅಂದವನ್ನು ಹೆಚ್ಚಿಸಿದ ಜೊತೆಗೆ ಕೆಟ್ಟು ಹೋದ ಬೀದಿ ದೀಪಗಳನ್ನು ತೆಗೆದುಹಾಕಿ ಹೊಸ ಬೀದಿ ದೀಪಗಳನ್ನು ಅಳವಡಿಸುವ ಮೂಲಕ ಬೆಳಕು ಚೆಲ್ಲುವಂತೆ ಮಾಡುವರು ಸಹ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ನಗರದ ಬೆಂಗಳೂರು ಜೋಡಿ ರಸ್ತೆ, MG ರಸ್ತೆ ಬೀದಿ ದೀಪಗಳನ್ನು ದುರಸ್ತಿ ಮಾಡಿಸಿದ ಪೌರಾಯುಕ್ತರು ಇದೀಗ ಚೇಳು ರಸ್ತೆಯಲ್ಲಿ ಬೀದಿ ದೀಪಗಳನ್ನು ಅಳವಡಿಸಿ ಬೆಳಕು ಚೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಚೇಳು ರಸ್ತೆಯಲ್ಲಿ ಹೊಸ ಬೀದಿ ದೀಪಗಳನ್ನು ಅಳವಡಿಸಿದ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ನಗರಸಭೆಯ ಪೌರಾಯುಕ್ತ GN ಚಲಪತಿರವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರ ಸೂಚನೆ ಮೇರೆಗೆ ಚೇಳು ರಸ್ತೆ ಮತ್ತು ನಗರದಾದ್ಯಂತ ಬೀದಿ ದೀಪಗಳು ಹಾಳಾಗಿದೆಯೋ ಅಲ್ಲಿ ಬೀದಿ ದೀಪಗಳನ್ನು ಅಳವಡಿಸಲು ನಗರಸಭೆಯ 15 ಹಣಕಾಸಿನ ಯೋಜನೆ ಹಣವನ್ನು ಮೀಸಲಿಟ್ಟು ಆ ಹಣದಲ್ಲಿ ಬಂದಿರುವ ಹಣದಲ್ಲಿ ಬೀದಿ ದೀಪಗಳನ್ನು ಅಳವಡಿಸಲಾಗುತ್ತಿದೆ ಎಂದರು. ಇನ್ನು ರಸ್ತೆ ವಿಭಜಕದಿಂದ ರಸ್ತೆಗೆ ಅರಳುಕೊಂಡಿದ್ದ ಮರಗಳನ್ನು ಕಟಾವು ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ ಎಂದ ಅವರು, ಮುಂದಿನ ದಿನಗಳಲ್ಲಿ ನಗರದಾದ್ಯಂತ CCMS ಕಾರ್ಯಕ್ರಮದಲ್ಲಿ ನಗರದಲ್ಲಿ ಬೀದಿ ದೀಪಗಳನ್ನು ಅಳವಡಿಸಿ ಇಡೀ ನಗರದಲ್ಲಿ ಬೀದಿ ದೀಪಗಳನ್ನು ಆನ್ ಆ್ಯಂಡ್ ಆಫ್ ಮಾಡಲು 4 ಕಡೆ ವ್ಯವಸ್ಥೆ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕಿ ಆರತಿ ಮತ್ತು ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು.
ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಚಿಂತಾಮಣಿಯ ಗೌರವಾನ್ವಿತ ಶಾಸಕರ ಸೂಚನೆ ಮೇರೆಗೆ ಚೇಳೂರು ರಸ್ತೆ ಮತ್ತು ನಗರದಾದ್ಯಂತ ಏನು ಲೈಟ್ಗಳು ಹೋಗಿದ್ವು ಅದಕ್ಕೆ 15ನೇ ಹಣಕಾಸು ಯೋಜನೆಯಲ್ಲಿ ಮೀಸಲಿಟ್ಟು ಆಂಡದಲ್ಲಿ ಬಂದಿರೋಂಥ ಒಂದು ಸ್ಟ್ರೀಟ್ ಲೈಟ್ಸನ್ನು ಇವಾಗ ನಾವು ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ ನಗರದಲ್ಲೆಲ್ಲ. ಅದೇ ರೀತಿಯಾಗಿ ಚೇಳೂರು ಕಂಪ್ಲೀಟ್ ರೋಡಲ್ಲೆಲ್ಲ ಲೈಟ್ಸ್ ಹೋಗಿ ಕತ್ತಲೆಮಯ ಆಗಿತ್ತು. ಕಳೆದ ವಾರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟು ಕೂಡಲೇ ಅದನ್ನೆಲ್ಲ ಹಳೆಯದನ್ನು ತೆಗೆಸಿ ಹೊಸ ಲೈಟ್ಸ್ ಹಾಕಿ ಜನರಿಗೆ ಬೆಳೆಸ್ಕೊಳ್ಬೇಕಂತ ಹೇಳಿದ್ರು. ಸೂಚನೆ ಮೇರೆಗೆ ನಾವು ಬೆಳಗ್ಗೆಯಿಂದ ಇವತ್ತು ನಗರದಲ್ಲಿ ಎಲ್ಲನೂ ಲೈಟಿಂಗ್ಸ್ನ ಹಾಕ್ತಾ ಇದ್ದೀವಿ. ಜೊತೆ ಜೊತೆಗೆ ರಸ್ತೆಗೆ ಏನು ಇಕ್ಕೆಲೆಗಳಲ್ಲಿ ಮರಗಳು ಸಾರ್ವಜನಿಕರಿಗೆ ಮತ್ತು ವಾಹನಗಳಿಗೆ ಅಡೆತಡೆ ಆಗ್ತದೆ ಅದನ್ನು ಸಹ ಇವತ್ತು ನಾವು ತೆರವುಗೊಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ಪ್ರೋಸೆಸ್ಸಲ್ಲಿದೆ CCMS ಅನ್ನೋ ಒಂದು ಕಾರ್ಯಕ್ರಮ. ನಗರದಾದ್ಯಂತ ಎಲ್ಲ ಕಡೆಯೂ ಸಹ ನಾವು CCMS ಲೈಟ್ಗಳನ್ನು ನಗರದಲ್ಲಿ ಹಾಕಿ 4 ಕಡೆ ಕಂಟ್ರೋಲ್ ಕೊಡೋ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಸಚಿವರು ಸರ್ಕಾರದ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದು ಬಂದರೆ ನಗರಕ್ಕೆಲ್ಲನೂ ಈಗಾಗಲೇ ಲೈಟ್ನ ವ್ಯವಸ್ಥೆ ಆಗುತ್ತೆ. ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ, ನಾನು ಕಳೆದ ನಿನ್ನೆನೂ ಸಹ ಹೇಳಿದ್ದೀನಿ, ದಯವಿಟ್ಟು ಫುಟ್ಪಾತಲ್ಲಿ ಎಲ್ಲಂದರಲ್ಲಿ ಒತ್ತುವರಿ ಮಾಡಬೇಡಿ. ನಾವು ಈಗಾಗಲೇ 2-3 ದಿನಗಳಲ್ಲಿ ಪೊಲೀಸ್ ಇಲಾಖೆ ನಾವು ಸ್ವಲ್ಪ ಜಂಟಿ ಕಾರ್ಯಾಚರಣೆ ಮಾಡಿ ತೆರವುಗೊಳಿಸುವಂಥ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೆ ಅನುವು ಮಾಡಿಕೊಡ್ಬೇಡಿ. ನಿಮ್ಮ ಏನಿದಾವೋ ನಿಮ್ಮ ವಸ್ತುಗಳನ್ನು ಒಳಗಡೆ ಇಟ್ಕೊಂಡು ಫುಟ್ಪಾತನ್ನು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಜೊತೆಗೆ ನಿಗದಿತ ಸಮಯಕ್ಕೆ ತೆರಿಗೆಗಳನ್ನು ಪಾವತಿ ಮಾಡಿ ನಗರಸಭೆಯನ್ನು ಇನ್ನೂ ಸಹ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲು ಅನುವು ಮಾಡಿಕೊಡ್ಬೇಕಂತ ಸಾರ್ವಜನಿಕರಲ್ಲಿ